ಪಾರಂಪರ್ಯವಿರುವ ಕುಂಬ್ರಾ ಶೇಖ್ ಅಮಲೆ ಮಸೀದಿಯ ಹಳೆ ಹಂಚಿನ ಮಾಡಿದ ರೀಪು ತೆಗೆದು ಹೊಸ ರೀಪು ಜೋಡಿಸುವ ಕೆಲಸ ಇತ್ತೀಚೆಗೆ ನಡೆದಿತ್ತು. 10 ದಿವಸಗಳ ಕಾಲ ನಡೆದ ಈ ಕೆಲಸದಲ್ಲಿ ಉಚಿತವಾಗಿ ಸೇವೆ ಮಾಡಿದ ಕುಂಬ್ರಾ ಚಿನ್ನಯ್ಯ ಆಚಾರ್ಯವರನ್ನ ಇಂದು ಪುಣ್ಯ ಪೆರುನಾಳ್ ದಿನದಂದು ಶೇಖ್ ಅಮಲೆ ಮಸೀದಿಯ ವತಿಯಿಂದ ಸನ್ಮಾನ ಮಾಡಿ ಗೌರವ ಸಮರ್ಪಣೆ ಮಾಡಲಾಯಿತು. ನೂರಾರು ಜನರ ಸಮ್ಮುಖದಲ್ಲಿ ನಡೆದ ಈ ಹೃದಯ ಸ್ಪರ್ಶಿ ಅರ್ಥಪೂರ್ಣ ಕಾರ್ಯಕ್ರಮ ನಾಡಿನ ಸೌಹಾರ್ದತೆ, ಪ್ರೀತಿ, ವಿಶ್ವಾಸ ಹಾಗೂ ಗೌರವಕ್ಕೆ ಸಾಕ್ಷಿಯಾಯಿತು. ಚಿನ್ನಯ್ಯ ಆಚಾರ್ಯನ್ನ ಕರೆದು 10 ದಿವಸಗಳ ಕಾಲ ಉರಿಯುವ ಬಿಸಿಲಿನಲ್ಲಿ ಈ ಮಾಡಿನ ಮೇಲೆ ಹತ್ತಿ ಆ ರೀಪನ್ನು ಹೊಸ ರೀಪನ್ನು ಬೆಳೆದು ಅಂಚನ್ನು ಮತ್ತೆ ತೋರಿಸಿ ಹತ್ತಿದ್ದ ಬೇಲೆ ಮಂತರ ಆಚಾರ್ಯ ಏತು ಸಂಬಳ ಏತು ಕೊಡುವುದು. ಅವರು ಹೇಳಿದ ಮಾತು ಏನು ದುಡ್ಡಿಗೆ ಮಂತನತ್ತು ಅವನ ಸೇವೆ ಹತ್ತಾಚಾರ್ಯ ಇಂಚಿನ ಸೇವೆ 10 ದಿನ ಒಂದು 2 ದಿನ ಮುಂಚಿನ ಸೇವೆ ಮಂತ್ಲೆ ಒಂದು 7 ದಿನದ ದಂಡ ತಕೊಂಡು ಇಜ್ಜಿ ಏನು ಬೇಲೆಗೆ ಬೆನ್ನು ಬೆನ್ನಿನ ಬತ್ತನೆ ಎತ್ತು ಇಂಕು ದುಡ್ಡ ಕತ್ತಿಜ್ಜಿ ಇದಕ್ಕೆ 1 ರೂಪಾಯಿ ಸಮೇತ ಇಂಕು ಬಂದ್ರೆ ಬಳ್ಳಿ. ಇದು ನಮ್ಮ ನಾಡಿನ ಸೌಹಾರ್ದ, ಇದು ನಮ್ಮ ಹುಡುಗರು ಕತ್ತಿ ಬೆಳೆಸುವಂತಹ ಸೌಹಾರ್ದ, ಇದು ಸ್ನೇಹ ಸಂಬಂಧ. ಪೆರುನಾಳ ಆಚರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮೆಲ್ಲರ ಆತ್ಮೀಯರ ಅಂತ ನಮ್ಮ ಚಿನ್ನಯ್ಯ ಆಚಾರ್ಯವರ ಈ ಒಂದು ಪ್ರೀತಿ, ವಿಶ್ವಾಸ, ಗೌರವ, ಸ್ನೇಹ, ಸಂಬಂಧ ಇದನ್ನು ಗುರುತಿಸಿಕೊಂಡು ಇವತ್ತು ನಮ್ಮ ಶೇಖ ಮಲ ಜಮಾತ್ರಿಯಿಂದ ಚಿನ್ನಾಚರಣೆ ನಾವು ಗೌರವಿಸ್ತಾ ಇದ್ದೇವೆ. ದೇವರು ಮುಂಜೆ ಮಾಂತ ನಮ್ಮನಾಗಿಲ್ಲ ದೇವರು ಮುಂಜೆ ನಾವು ಅನ್ನ ಮಾಡುತ್ತಿದ್ಯೋ ಕೋಣ ಕೊಡೆಯರ ದಾಲೇಜ್ ಎತ್ತ ಸಂಪತ್ತು ಸೌಭಾಗ್ಯ ಇದ್ದಲ್ಲ ನಾವು ಕೋಣ ಕೊಡೆಯಿದ್ವಿ. ನಾವು ಮಂತ್ರಿಂಚಿನ ಆ ಧರ್ಮ ಅಥವಾ ಕರ್ಮವನ್ನು ನಾವು ಕೋಣ ಕೊಡುತ್ತೇವೆ. ಎನ್ನ ಅಪ್ಪೆ ಅಮ್ಮೇರು ಮಂತ್ರ ಆ ಭಾಗ್ಯ ಏನಿದೆ.